ಒಬ್ಬ ಕನ್ನಡಿಗನಾಗಿ ನನಗೆ ಇವತ್ತು ತುಂಬಾ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ಒಬ್ಬ ಕನ್ನಡ ಯೂಟ್ಯೂಬರ್ ಆಗಿ ಇಂಥ ದೊಡ್ಡ ಇತಿಹಾಸ ಸೃಷ್ಟಿಸಿದ ಸಿನಿಮಾಗೆ ನಾನು ನನ್ನ ಕೈಯಲ್ಲಿ ಆದಷ್ಟು ಸಣ್ಣ ಪ್ರಮಾಣದ ಪ್ರಮೋಷನ್ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಕೂಡ ಇದೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫಸ್ಟ್ಲಿ ಲೈವ್ ವಿಡಿಯೋ ನೋಡಿದವರು ಇವೆಂಟ್ ಹೇಗಿತ್ತು, ನಿಮಗೆ ಆ ಇವೆಂಟ್ನ ಲೈವ್ ನೋಡಿದಾಗ ಹೇಗನ್ನಿಸ್ತು ಅಂತ ಕಮೆಂಟ್ ಹಾಕಿ, ಜೊತೆಗೆ ನನಗೆ ಹೇಗನ್ನಿಸ್ತು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಎಸ್, ವಿಕ್ರಾಂತ್ ರೋಣ ಸಿನಿಮಾದ ಟೈಟಲ್ ಲೋಗೋ ಲಾಂಚ್ ಬುರ್ಜ್ ಖಲೀಫಾ ಮೇಲೆ ತುಂಬಾ ಗ್ರ್ಯಾಂಡ್ ಆಗಿ ರಿವೀಲ್ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಬುರ್ಜ್ ಖಲೀಫಾ ಮೇಲೆ ವಿಡಿಯೋ ಶುರುವಾದ ತಕ್ಷಣ ನಮ್ಮ ಕರ್ನಾಟಕದ ಧ್ವಜ ಬಂದ ತಕ್ಷಣ ಪ್ಯೂರ್ ಗೂಸ್ ಬಂಪ್ಸ್ ಗುರು. ಅದಾದಮೇಲೆ ಕಿಚ್ಚ ಸುದೀಪ್ ಅವರ 25 ವರ್ಷಗಳ ಸಿನಿಮಾ ಜರ್ನಿನ ತೋರಿಸಿದ್ರು. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಆ ಯೆಲ್ಲೋ ಮತ್ತು ಆರೆಂಜ್ ಶೇಡ್ಸಲ್ಲಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಅದಾದಮೇಲೆ ವಿಕ್ರಾಂತ್ ರೋಣದು ಸ್ನೀಕ್ ಪೀಕ್ ಶುರುವಾಯಿತು. ಒಂದೊಂದು ಶಾರ್ಟ್ಸ್ ಕೂಡ, ಒಂದೊಂದು ಫ್ರೇಮ್ಸ್ ಕೂಡ ತುಂಬಾ ಗ್ರ್ಯಾಂಡಾಗಿ ಬಂದಿತ್ತು. ಎಡಿಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ರಜನೀಶ್ ಲೋಕನಾಥ್ ಅವರು ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಗುರು. ಮಾಸಿಂದ ಸ್ಟಾರ್ಟ್ ಆಗಿ ಎಮೋಷ್ನಲ್ ಆಗಿ ಕನ್ವರ್ಟ್ ಆಗಿ ಮಾಸಿ ಪ್ಲಸ್ ಎಮೋಷ್ನಲ್ ಆಗಿ ಎಂಡ್ ಆಗುತ್ತೆ. ಅದಾದಮೇಲೆ ಮೂವಿ ಬಂದು 50ಕ್ಕೂ ಹೆಚ್ಚು ದೇಶಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಎಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ. ಅದನ್ನು ಅಫಿಷಿಯಲ್ ವಿಡಿಯೋ 10 ಗಂಟೆಗೆ ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ. ಆವಾಗ ಡೀಟೇಲ್ ಆಗಿ ರಿವ್ಯೂ ಬರುತ್ತೆ. ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೊನೆಗೆ ಲಾಸ್ಟಲ್ಲಿ ವಿಕ್ರಾಂತ್ ರೋಣ ಟೈಟಲ್ ಲೋಗೋ ಲಾಂಚ್ ಆಯಿತು. ರಿಯಲಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ಇನ್ನೊಂದು ವಿಚಾರ, ಸ್ನೀಕ್ ಪೀಕ್ ಸ್ಟಾರ್ಟ್ ಆದಾಗಿಂದ ಒಂದೇ ಸೌಂಡ್ ಕೇಳ್ತಿತ್ತು, ದಟ್ ಈಸ್ ಕಿಚ್ಚ ಕಿಚ್ಚ ಕಿಚ್ಚ. ನಮ್ಮ ಕನ್ನಡಿಗರು ಭಜನೆನೇ ಮಾಡಿದ್ರು ಅಂದರೆ ತಪ್ಪಾಗಲ್ಲ, ಯಾಕಂದರೆ ಎಲ್ಲರಿಗೂ ಆವಾಗ ಅಷ್ಟು ಪ್ರೌಡ್ ಮೂಮೆಂಟ್ ಅನಿಸಿದೆ. ಆಮೇಲೆ ನನಗೆ ಆ್ಯಂಕರ್ ಅವರು ಇಷ್ಟ ಆಗಲಿಲ್ಲ ಗುರು. ಸೀರಿಯಸ್ಲಿ ಚೈಲ್ಡ್ಲಿಸ್ ಥರ ಕ್ವಶನ್ಸ್ಗಳನ್ನ ಕೇಳೋರು, ಮಧ್ಯ ಮಧ್ಯ ಇಂಪಾರ್ಟೆಂಟ್ ಏನಾದರೂ ಹೇಳಬೇಕಾದ್ರೆ ಅಡ್ಡ ಬಾಯಿ ಹಾಕೋದು, ಬರೀ ಇವೇ ಮಾಡಿಬಿಟ್ರು. ಆಮೇಲೆ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಪ್ರಶ್ನೆನ ಕೇಳ್ತಾರೆ, ನಿಮ್ಮ ಜೂನಿಯರ್ ಆ್ಯಕ್ಟರ್ಸ್ನ ನೋಡಿದಾಗ ಏನು ಅನಿಸ್ತು ನಿಮಗೆ ಅಂತ. ನಮ್ಮ ಸುದೀಪ್ ಅವರು ಎಷ್ಟು ನೀಟಾಗಿ ರಿಪ್ಲೈ ಮಾಡಿದರು ಅಂದರೆ, ಆ್ಯಕ್ಟಿಂಗಲ್ಲಿ ಸೀನಿಯರ್ ಜೂನಿಯರ್ ಅಂತ ಬರಲ್ಲ, ಎಂಟರ್ಟೈನ್ ಮಾಡಿದ್ವೋ ಇಲ್ವೋ ಅನ್ನೋದು ಮ್ಯಾಟರ್ ಆಗುತ್ತೆ. ನಾನಿಲ್ಲಿ ಡಿಸ್ಪ್ಲೇ ಆಗೋಕ್ಕೆ 25 ವರ್ಷ ತಗೊಂಡೆ, ಬಟ್ ನಮ್ಮವರು ವಿತಿನ್ 25 ಮಂತ್ಸ್ ಒಳಗೆ ಬಂದರು. ಸೊ ಎಲ್ಲರನ್ನು ಈಕ್ವಲ್ ಆಗಿ ನೋಡಬೇಕು ಅಂತ ಹೇಳಿದರು. ಆ್ಯಂಕರ್ ಅವರು ಒಬ್ಬರು ಚೇಂಜ್ ಆಗಿ ಬೇರೆಯವರಾಗಿದ್ದರೆ ಚೆನ್ನಾಗಿರೋದು. ಆ್ಯಂಡ್ ಟೆಕ್ನಿಕಲಿ ಲೈವ್ ವಾಸ್ ವೆರಿ ಪೂರ್ ಬಿಕಾಸ್ ಮೇಜರ್ ಪಾರ್ಟಲ್ಲಿ ಸೌಂಡ್ ಪ್ರಾಬ್ಲಮ್ಸ್ ಆಯಿತು, ವಾಯ್ಸ್ ಮಧ್ಯ ಮಧ್ಯ ಬ್ರೇಕ್ ಆಗ್ತಿತ್ತು. ಬಟ್ ಎನಿವೇಸ್, 10 ಗಂಟೆಗೆ ವಿಡಿಯೋ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.